ಚಿಕ್ಕೋಡಿ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವ ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಪಟ್ಟಣ ಅತಿ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣವಾಗಿದ್ದು ಪಟ್ಟಣದ ಸಮಗ್ರ ಅಭಿವೃದ್ಧಿ ಮಾಡಿದ್ದು ತೃಪ್ತಿ ಇದೆ. ಮುಂಬರುವ ದಿನಗಳಲ್ಲಿಯೂ ಸಹ ಮೂಲಭೂತ ಸೌಲಭ್ಯ ಒದಗಿಸುವುದು ನನ್ನ ಗುರಿಯಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಕಬ್ಬೂರ ಪಟ್ಟಣದಲ್ಲಿ ಮಂಗಸೂಳಿ ಲಕ್ಷ್ಮೇಶ್ವರ ರಾಜ್ಯ ಹೆದ್ದಾರಿ 73ರಲ್ಲಿ ರಸ್ತೆ ಅಗಲೀಕರಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಬ್ಬೂರ ಪಟ್ಟಣದಲ್ಲಿ ಹಾಯ್ದು ಹೋಗಿರುವ ಮುಧೋಳ ನಿಪ್ಪಾಣಿ ರಸ್ತೆಯ ರಾಯಣ ಸರ್ಕಲ್ ನಿಂದ ಹಳ್ಳದವರೆಗೆ ರಸ್ತೆ ಅಗಲೀಕರಣಕ್ಕೆ 1 ಕೋಟಿ ರೂಪಾಯಿ ಮತ್ತು ಪಟ್ಟಣದಿಂದ ಕೆಬಿವರೆಗೆ ರಸ್ತೆ ಅಗಲೀಕರಣಕ್ಕೆ 1.20 ಕೋಟಿ ರೂಪಾಯಿ, ಹೀಗೆ ಸುಮಾರು 2.20 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ರಸ್ತೆ ಅಗಲೀಕರಣದಿಂದ ಜನದಟ್ಟಣೆ ಮತ್ತು ವಾಹನಗಳ ದಟ್ಟಣೆ ನಿವಾರಣೆಯಾಗಲಿದೆ ಎಂದು ಹೇಳಿದರು. ರಾಯಭಾಗ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನಲ್ಲಿ ಬರುವ ನೀರಾವರಿ ವಂಚಿತ ಗ್ರಾಮಗಳಲ್ಲಿ ಕರಂಗಾವ ಏತ ನೀರಾವರಿ ಯೋಜನೆ ಅನುಷ್ಠಾನ ಮಾಡಬೇಕೆಂದು ಹಲವು ವರ್ಷಗಳ ಬೇಡಿಕೆ ಇತ್ತು. ರಾಜ್ಯ ಬಿಜೆಪಿ ಸರ್ಕಾರ ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕರಂಗಾವ ಏತ ನೀರಾವರಿ ಯೋಜನೆಗೆ ಅನುಮೋದನೆ ನೀಡಿದೆ. ಬರುವ ದಿನಾಂಕ 26ರಂದು ನೀರಾವರಿ ಸಚಿವ ಗೋವಿಂದ ಕಾರಜೋಳ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ರಾಯಭಾಗ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಜಾರಿ ಮಾಡಲಾಗಿದೆ. ಡಬಲ್ ಇಂಜಿನ್ ಸರ್ಕಾರದ ಅನುದಾನ ಕ್ಷೇತ್ರದ ಜನರಿಗೆ ಮುಟ್ಟಿಸುವ ಪ್ರಾಮಾಣಿಕ ಕೆಲಸ ಮಾಡಲಾಗಿದೆ. 3 ಬಾರಿ ಆಯ್ಕೆ ಮಾಡಿ ಜನಸೇವೆ ಮಾಡಲು ಅವಕಾಶ ನೀಡಿರುವ ಜನರ ಪ್ರೀತಿಯು 4ನೇ ಬಾರಿಯೂ ನಮ್ಮ ಮೇಲೆ ಇರಬೇಕೆಂದು ಕೋರುತ್ತೇನೆ. ನನ್ನ ಕೆಲಸ ನೋಡಿ ಜನ ನನ್ನನ್ನು ಬೆಂಬಲಿಸಬೇಕೆಂದು ಶಾಸಕ ಡಿಎಂ ಐಹೊಳೆ ಮನವಿ ಮಾಡಿದರು. ಮುಧೋಳ ನಿಪ್ಪಾಣಿ ಮುಖ್ಯ ರಸ್ತೆಯಿಂದ ಸಂಗೊಳ್ಳರಾಯನ ಸರ್ಕಲ್ ದಿಂದ ಬಾಗೇವಾಡಿ ಕಡೆ ಹೋಗುವಂತಹ ರಸ್ತೆಗೆ 1 ಕೋಟಿ ರೂಪಾಯಿ ವಿಶೇಷ ಅನುದಾನ, ಒಟ್ಟು 3 ಕೋಟಿ ರೂಪಾಯಿ ವಿಶೇಷ ಅನುದಾನ. ಇವತ್ತು ಇಲ್ಲಿ ಭೂಮಿ ಪೂಜಾ ಕಾರ್ಯಕ್ರಮ, ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ 2 ರಸ್ತೆಗೆ 9 ಮೀಟರ್ ಅಗಲ ರಸ್ತೆಯನ್ನು ಮಾಡಿ ಮತ್ತು ಪಕ್ಕದಲ್ಲಿ 2.5 ಮೀಟರ್ ಪ್ಯೂರ್ ಬ್ಲಾಕವನ್ನು ಅಳವಡಿಸಿ ಒಳ್ಳೆಯ ಒಂದು ಗುಣಮಟ್ಟದ ಅಗಲ ರಸ್ತೆಯನ್ನು ಇದರಲ್ಲಿ ಇರುವುದರಿಂದ ಈ ಗ್ರಾಮದ ಎಲ್ಲ ಹಿರಿಯರು ಯುವಕರು ಸಹಕಾರ ಕೊಟ್ಟ ಅಗಲ ರಸ್ತೆ ಮಾಡ್ಕೊಂಡ ಒಳ್ಳೆಯ ರೀತಿಯಿಂದ ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕನ್ನುವಂಥ ಮನವಿಯನ್ನು ಮಾಡ್ಕೊಂಡ ನನಗೆ ಆಶೀರ್ವಾದ ಮಾಡಿ ಹ್ಯಾಟ್ರಿಕ್ ಜಯ ಆಗಲಿಕ್ಕೆ ನೀವೆಲ್ಲರೂ ಕಾರಣೀಭೂತರಾದ್ರಿ. ನಿಮ್ಮೆಲ್ಲರಿಗೂ ಮೊಟ್ಟ ಮೊದಲು ಮತ್ತೊಮ್ಮೆ ಹಣೆಹಚ್ಚಿ ಕಾಲು ಬಿದ್ದ ಧನ್ಯವಾದಗಳನ್ನ ಹೇಳ್ತಾನೋ. ಇನ್ನು ಬರುವಂಥ ಇನ್ನು 2 ತಿಂಗಳದಾಗ 4ನೇ ಬಾರಿಗೆ ನೀವೆಲ್ಲರೂ ಮತ್ತೆ ಆಶೀರ್ವಾದ ಮಾಡಬೇಕು. ಯಾರ ಬರಲಿ, ಯಾರ ನಿಲ್ಲಿ ವಿರೋಧ, ಕಾಂಗ್ರೆಸ್ ನಿಲ್ಲಿ, ಜೆ ಡಿ ಎಸ್ ನಿಲ್ಲಿ, ಯಾವ IAS ಆಫೀಸರ್ ಇರಲಿ, ನಮಗೇನು ಮಾಡೋದೈತಿ? ನಾವು ದುಡಿದೇವು, ನಮಗೆ ಪಗಾರ ಅಂತೂ ಸಿಕ್ಕೈತಿ. ದುಡಿದು ಬಳಕ ಪಗಾರ ಕೊಟ್ಟ ಕೊಡ್ತಾರೋ, ಆಶೀರ್ವಾದ ಮಾಡ್ತಾರೋ, ಅದಕ್ಕೆ ನಾವು ಏನು ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ದಯಮಾಡಿ ಎಲ್ಲರೂ ಇನ್ನು 1-2 ತಿಂಗಳ ಮಣಿ ಅಡ್ಡಾಡಿ ಪ್ರತಿಯೊಂದು ಮನೆಗೆ ಕೇಂದ್ರ ಸರ್ಕಾರದ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಒಂದು ಲಾಭವನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡಬೇಕು ಮತ್ತು ಎಲ್ಲರಿಗೆ ಮುಡಿಸಿ ಎಲ್ಲರಿಗೆ ಮನವರಿಕೆ ಮಾಡಿ ಡಬಲ್ ಇಂಜಿನ್ ಸರ್ಕಾರದ ಒಂದು ಕಾಂಪಿಟಿಷನ್ ಅಂದ್ರೆ BJP ಕಾಂಪಿಟಿಷನ್ ಇಲ್ಲ, ಗೊತ್ತಿರಲಿ. ವಿರೋಧ ಕಾಂಗ್ರೆಸ್ದಾಗ ಕಾಂಪಿಟೇಷನ್ ಐತಿ, ಅವ್ರು ನಿಲ್ಲೋದು ಅವ್ರವ್ರೊಳಗೆ ಐತಿ, ನಮಗೇನು ಸಂಬಂಧ ಇಲ್ಲ. ಯಾಕೆ ತಲೆ ಕೆಡಿಸ್ಬೇಕೈತಿ? ಯಾರ್ಯಾಕೆ ನಿಲ್ವಾರ? ನಮ್ಮದ ಒಂದು BJP ಪಕ್ಷದ ಒಂದು ಬೂತ್ ಮಟ್ಟದ ಒಂದು ಸಂಘಟನೆ ಶಕ್ತಿ ಐತಿ, ಅದಕ್ಕೆ ನಾವು ಏನು ಅಂಜದ ಕಾರಣ ಇಲ್ಲ. ನಮ್ಮ ಪಕ್ಷದ ಮತದಾರ, ನಮ್ಮ ಲೀಡರ, ನಮ್ಮ ಕಾರ್ಯಕರ್ತ ನಮ್ಮ ಕೂಡ ಇದ್ದೇ ಅದಾರ. ಅವ್ರವಳ ಕಚ್ಚಾಡತ್ತಾರ, ಕಚ್ಚಾಡ್ಲಿ, ಯಾರು ನಿಲ್ತಾರ ನಿಲ್ಲ. ಒಂದೇ ಮಾತು, ಭಾರತೀಯ ಜನತಾ ಪಕ್ಷದ್ದು ಬೂತ್ ಮಟ್ಟದಾಗ ಪ್ರತಿಯೊಂದು ಗ್ರಾಮದೊಳಗೆ ಈಗಾಗಲೇ ಸಂಘಟನೆ ಆಗ್ಯದ. ಈಗಿಂದ ಅಲ್ಲದ, ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಮಾಡುವಂಥ ಕಾರ್ಯವೈಖರದ ಮೇಲೆ, ನಮ್ಮ ಕ್ಷೇತ್ರದ ಶಾಸಕರು ಮಾಡುವಂಥ ಕಾರ್ಯವೈಖರದ ಮೇಲೆ ಈಗಾಗಲೇ BJP ಪಕ್ಷ ರಾಯಭಾಗ ಮತಕ್ಷೇತ್ರದಾಗ ಸನ್ಮಾನ್ಯ ಶ್ರೀ DM ಐಹೊಳೆ ಅವರು ಆರಿಸಿ ಬಂದಾರ ಅಂತೇಳಿ ಘೋಷಣೆ ಮಾಡ್ರಿ ನೀವು. ಅಲ್ಲಿ ತಕ್ಕ ಕ್ಷೇತ್ರ ತಯಾರೈತಿ. ಹೀರಾ ಶುಗರ ನಿರ್ದೇಶಕ ಸುರೇಶ್ ಬೆಲ್ಲದ ಮಾತನಾಡಿ, ಸದಾ ಕೆಲಸದಿಂದಲೇ ಜನರ ಪ್ರೀತಿ ಗಳಿಸಿರುವ ಶಾಸಕ ದುರ್ಯೋಧನ ಐಹೊಳೆ ಅವರು ಕಬ್ಬೂರ ಪಟ್ಟಣದ ಅಭಿವೃದ್ಧಿಗೆ ಅನೇಕ ಯೋಜನೆ ರೂಪಿಸಿದ್ದಾರೆ. ವಿರೋಧ ಪಕ್ಷದವರು ಏನೇ ಟೀಕೆ ಮಾಡಿದ್ರು ಅದನ್ನು ಮಾನ್ಯ ಮಾಡದೆ ಐಹೊಳೆ ಅವರನ್ನು 4ನೇ ಬಾರಿಗೆ ಆಯ್ಕೆ ಮಾಡಬೇಕು ಎಂದು ಹೇಳಿದರು. BJP ಮುಖಂಡ ಮಹಾಲಿಂಗ ಹಂಜಿ ಮಾತನಾಡಿ, ಸದಾ ಸರಳ ಸಜ್ಜನಿಕೆಯಿಂದಲೇ ಜನರ ವಿಶ್ವಾಸ ಗಳಿಸಿರುವ ಐಹೊಳೆ ಅವರು ಕಬ್ಬೂರ ಪಟ್ಟಣಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಒದಗಿಸಿದ್ದಾರೆ. ಪಟ್ಟಣ ಜನರು ಕೇಳಿರುವ ಯಾವುದೇ ಕೆಲಸವನ್ನು ಚಾಚೂ ತಪ್ಪದೆ ಕಾಲಮಿತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಎಂದು ಹೇಳಿದರು. ಗ್ರಾಮಕ್ಕೆ ಸತತವಾಗಿ 15 ವರ್ಷಗಳ ಪರ್ಯಂತರ ಪ್ರತಿಯೊಂದು ಗ್ರಾಮದಲ್ಲಿ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಯಾವ ಬಡವರಿಗೂ ಸಹ ವಂಚಿತ ಆಗಲಾರದ ಹಾಗೆ ಪ್ರತಿಯೊಬ್ಬರ ಮನೆಗೆ ಮುಟ್ಟುವಂಥ ಕೆಲಸವನ್ನು ಮಾಡಿದ್ದಕ್ಕಾಗಿ ಕಬ್ಬೂರ ಪಟ್ಟಣದ ಪರವಾಗಿ ಅವರಿಗೆ ಮೊದಲನೆಯದಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಇವತ್ತು ಕಬ್ಬೂರ ಪಟ್ಟಣಕ್ಕೆ ಆಗಮಿಸಿ ಸುಮಾರು 3 ಕೋಟಿಗಳ ಕಾಮಗಾರಿಯನ್ನು ಕಬ್ಬೂರ ಪಟ್ಟಣದಲ್ಲಿ
ಪೂಜೆ ಮಾಡಿ ಕಬ್ಬೂರು ಗ್ರಾಮಸ್ಥರಿಗೆ ರೈತರಿಗೆ ಬಡವರಿಗೆ ಗ್ರಾಮಕ್ಕೆ ಅನುಕೂಲವಾಗುವಂತ ರೀತಿಯಲ್ಲಿ ಅವರು ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ಬಹುಶಃ ಕಬ್ಬೂರು ಪಟ್ಟಣದ ಸಮಸ್ತ ಜನರಿಗೆ ಒಂದು ಕಾರ್ಯದ ಮುತಾಬಿ ಕಾರ್ಯದ ಒಂದು ಶೈಲಿಯಲ್ಲಿ ಅವರು ಪ್ರತಿಯೊಂದು ಮನೆಗೆ ಸಹ ಸನ್ಮಾನ್ಯ ಶ್ರೀ ಡಿ ಎಂ ಐವಳೆ ಅವರು ಪರಿಚಯ ಆಗುವಂತ ಕೆಲ ಕಾರ್ಯವನ್ನ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ ಅವರ ಕಾರ್ಯವರ್ಕ ವೈಖರ್ಯದಿಂದ ಮತ್ತು ಶಾಂತ ಸ್ವಭಾವದಿಂದ ಪಟ್ಟಣದಲ್ಲಿ ಪ್ರತಿಯೊಬ್ಬರಿಗೂ ಚಿರಪರಿಚಿತರು ಎಲ್ಲರಿಗೂ ಒಂದು ಮನವಿ ಏನು ಮಾಡ್ಕೊಳ್ಳೋದು ಅಂತಂದ್ರೆ ಇಂತ ಒಬ್ಬ ಶಾಸಕರನ್ನ ಅನುಭವಿ ಮತ್ತು ಪ್ರತಿಯೊಂದ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವ ಉಳ್ಳವರಿದ್ದಾರೆ ಅದಕ್ಕೆ ಅವರ ಜೊತೆಗೆ ನಾವೆಲ್ಲರೂ ಇದ್ದು ಬರುವಂತ ದಿನಮಾನಗಳಲ್ಲಿ ಅವರನ್ನ ಅತಿ ಮತಗಳಿಂದ ಆರಿಸಿ ತಂದು ಯಾಕಂತಂದ್ರೆ ಸಚಿವರು 100% ಸಚಿವರಾಗುವಂತ ಒಂದು ವ್ಯಕ್ತಿಯವರು ಅದಕ್ಕೆ ನಮ್ಮ ಭಾಗ ಇನ್ನೂ ಅಭಿವೃದ್ಧಿ ಪಥದತ್ತ ಸಾಗಬೇಕಂತಂದ್ರೆ ನಾವೆಲ್ಲರೂ ಕೂಡಿ ಸನ್ಮಾನ್ಯ ಶ್ರೀ ಐವಳೆ ಸಾಹೇಬರಿಗೆ ಬಹಳಷ್ಟು ಒಂದು ನಾ ಇನ್ನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ ಒಂದು ತಿಂಗಳು ನಾವು ದುಡ್ಕೊಂಡು ಅಂದ್ರೆ 5 ವರ್ಷ ರಾಜಿನಂಗೆ ಇರ್ಬೋದು ಅದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ಯದ ಅಂತ ಒಂದು ವ್ಯಕ್ತಿ ಸಿಗೋದನ್ನ ಬಹಳ ಕಠಿಣ ಒಂದೇ ಸಲ ಆರಿಸಿ ಹೋದ್ರಪ್ಪ ಅಂತಂದ್ರೆ ಅವ್ರಿಗೆ ಸಿಗೋ ಅವ್ರಿಗೆ ನಾವು ಭೇಟಿಯಾಗೋ ಭಾಗ್ಯನೇ ಇಲ್ಲ ಈ ರೋಡ್ ಮೇಲೆ ಹೊಂಟಿದ್ರೆ ಅಂತಂದ್ರೆ ಅವ್ರಿಗೆ ಪರಿಚಯ ಇರುವ ಒಂದು ಸಣ್ಣ ಹುಡುಗಿರ್ಲಿ ಕೈ ಮಾಡ್ಯಾರೆ ಹೋಗ್ಕಾರೋ ಯಾಕೋ ತಮ್ಮೆ ಅಂತೇಳಿ ಹೆಸರು ತಗೊಂಡು ಮಾತಾಡಿಸಿ ಹೋಗುವಂತ ವ್ಯಕ್ತಿ ಬಿಜೆಪಿ ಮುಖಂಡರಾದ ಸದಾಶಿವ ಗೋರ್ಪಡೆ ಅಣ್ಣ ಸಾಹೇಬ ಕೇಮಲಾಪುರೆ ಕಲ್ಲಪ್ಪ ಕರಂಗಾವಿ ಮಹಾದೇವ ಜೀವಣಿ ಬಸಲಿಂಗ ಕಾಡೇಶಗೋಳ ಬಾಳೇಶ ಕುಕನೂರ ಶ್ರೀಶೈಲ ತೇರದಾಳ ಚಿದಾನಂದ ಕಾಮಗೌಡ ಬಸವರಾಜ ಮಠದ ವಿಠಲ ಮದಿಹಳ್ಳಿ ಮುಂತಾದವರಿದ್ರು